ಓಂ ಶಾಂತಿ. ದಿನಾಂಕ 15/10/22. ಪ್ರಾತಃ ಮುರುಳಿ, ಬಾಪ್ದಾದ, ಮಧುಬನ, ಮಧುರ ಮಕ್ಕಳೇ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕೂಡುವ ಅಭ್ಯಾಸ ಮಾಡಿ. ಭೋಜನದಲ್ಲಿಯೂ ಒಬ್ಬರು ಮತ್ತೊಬ್ಬರಿಗೆ ತಂದೆಯ ನೆನಪು ತರಿಸಿ. ನೆನಪು ಮಾಡುತ್ತಾ ಮಾಡುತ್ತಾ ನೀವು ಗೌರವಾನ್ವಿತ ತೇರ್ಗಡೆ ಹೊಂದುತ್ತೀರ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕೂಡುವ ಅಭ್ಯಾಸ ಮಾಡಿ. ಭೋಜನದಲ್ಲಿಯೂ ಒಬ್ಬರು ಮತ್ತೊಬ್ಬರಿಗೆ ತಂದೆಯ ನೆನಪು ತರಿಸಿ. ನೆನಪು ಮಾಡುತ್ತಾ ಮಾಡುತ್ತಾ ನೀವು ಗೌರವಾನ್ವಿತ ತೇರ್ಗಡೆ ಹೊಂದುತ್ತೀರ. ಪ್ರಶ್ನೆ: ಯಾವ ಒಂದು ಕೊರತೆಯ ಕಾರಣದಿಂದ ಮಕ್ಕಳ ವರದಿ ತಂದೆಯ ಬಳಿ ಬರುತ್ತದೆ? ಯಾವ ಒಂದು ಕೊರತೆಯ ಕಾರಣದಿಂದ ಮಕ್ಕಳ ವರದಿ ತಂದೆಯ ಬಳಿ ಬರುತ್ತದೆ? ಉತ್ತರ: ಕೆಲವು ಮಕ್ಕಳು ಇದುವರೆಗೂ ಪ್ರೇಮ ಸ್ವರೂಪರಾಗಿಲ್ಲ, ಬಾಯಿಂದ ದುಃಖ ನೀಡುವಂತಹ ಮಾತನ್ನು ಆಡುತ್ತಿರುತ್ತಾರೆ, ಆದ್ದರಿಂದ ತಂದೆಯ ಬಳಿ ವರದಿ ಬರುತ್ತದೆ. ಮಕ್ಕಳು ಬಹಳ ಪ್ರೇಮದಿಂದ ನಡೆದುಕೊಳ್ಳಬೇಕು. ಒಂದು ವೇಳೆ ಸ್ವಯಂನಲ್ಲಿಯೇ ಯಾವುದೋ ಅವಗುಣ ರೂಪಿ ಭೂತ ಇದೆ ಎಂದರೆ ಅನ್ಯರದ್ದನ್ನು ಹೇಗೆ ತೆಗೆಯುತ್ತೀರ? ಆದ್ದರಿಂದ ದೇವತೆಗಳಂತಹ ಪ್ರೇಮ ಸ್ವರೂಪರಾಗಬೇಕು, ಭೂತವನ್ನು ತೆಗೆದುಹಾಕಬೇಕು. ಹಾಡು: ಕಡೆಗೂ ಆ ದಿನ ಇಂದು ಬಂದಿದೆ. ಓಂ ಶಾಂತಿ. ಮಕ್ಕಳು ಬಡವರ ಬಂದು ತಂದೆಯನ್ನು ತಿಳಿದಿದ್ದೀರ ಹಾಗೂ ತಂದೆಯ ನೆನಪಿನಲ್ಲಿ ಕುಳಿತಿರುತ್ತೀರ. ಭಲೆ ಕಣ್ಣುಗಳಿಂದ ಯಾರನ್ನೇ ನೋಡಿ, ಕರ್ಮೇಂದ್ರಿಯಗಳಿಂದ ಕರ್ಮವನ್ನೂ ಮಾಡಿ, ಆದರೆ ಕೈಗಳಿಂದ ಕರ್ಮ ಮಾಡುತ್ತೀರಿ, ಹೃದಯ ಪ್ರಿಯತಮನ ಕಡೆಗೆ ತೊಡಗಿರಲಿ ಎಂಬ ಗಾಯನ ಮಾಡಲಾಗುತ್ತದೆ. ಬ್ರಾಹ್ಮಣ ಕುಲಭೂಷಣರಿಗೆ ತಿಳಿದಿದೆ ಹಾಗೂ ಅವರೊಂದಿಗೆಯೇ ತಂದೆ ಮಾತನಾಡುತ್ತಾರೆ. ಅರ್ಧಾಕಲ್ಪ ನೀವು ತಂದೆಯನ್ನು ನೆನಪು ಮಾಡಿದ್ದೀರ. ಡ್ರಾಮಾನುಸಾರವಾಗಿ ಈಗ ನಿಮಗೆ ತಂದೆಯ ಸ್ಮೃತಿ ಬಂದಿದೆ. ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ? ಇಡೀ ಜಗತ್ತು ವಿಸ್ಮೃತಿಯಲ್ಲಿದೆ. ತಂದೆಯ ರಚನೆಯನ್ನು ಹಾಗೂ ತಂದೆಯ ಪತಿತರಿಂದ ಪಾವನ ಮಾಡುವ ಅಥವಾ ಸರ್ವರ ಸದ್ಗತಿ ಮಾಡುವ ಕರ್ತವ್ಯವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರ. ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ, ನಾವು 84 ಚಕ್ರವನ್ನು ಹೇಗೆ ಸುತ್ತುತ್ತೇವೆ ಎಂಬ ಸ್ಮೃತಿ ನಿಮಗೆ ಬಂದಿದೆ. ಯಾರು ಸತ್ಯಯುಗದೆಂದಿಡಿದು ಕಲಿಯುಗದ ಅಂತ್ಯದವರೆಗೂ ಪಾತ್ರ ಮಾಡಿದ್ದಾರೋ ಅವರೇ ಈಗಲೂ ಮಾಡುತ್ತಾರೆ. ಸತ್ಯಯುಗದೆಂದಿಡಿದು ಕಲಿಯುಗದವರೆಗೂ ಜನ್ಮ ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರ. ಈಗ ಕಲಿಯುಗದ ಅಂತ್ಯದಲ್ಲಿ ನಿಮ್ಮ ಏರುವ ಕಲೆಯಾಗಿದೆ. ನಿಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣವೆಂದು ಹೇಳುತ್ತಾರೆ. ಅಂದ ಮೇಲೆ ನಿಮಗೆ ಎಲ್ಲವೂ ಸ್ಮೃತಿ ಬಂದಿದೆ. ಇದಕ್ಕೆ ಸ್ಮೃತಿರ್ಲಬ್ಧ ನಷ್ಟೋ ಮೋಹ ಎಂದು ಹೇಳಲಾಗುತ್ತದೆ. ಯಾರ ಮುಖಾಂತರ ಸ್ಮೃತಿ ಬಂತು? ತಂದೆಯ ಮುಖಾಂತರ. ತನಗೆ ತಾನಾಗಿ ಸ್ಮೃತಿ ಬರಲಿಲ್ಲ. ನಾವು ಆತ್ಮ ಪರಮಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಈ ಶರೀರವನ್ನಂತೂ ಲೌಕಿಕ ತಂದೆ ಕೊಟ್ಟಿದ್ದಾರೆ. ಈಗ ಪಾರಲೌಕಿಕ ತಂದೆ ಹೇಳುತ್ತಾರೆ, ಈ ಹಳೆಯ ಶರೀರದ ಭಾನವನ್ನು ಬಿಡಿ. ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಡುತ್ತದೆ ಹಾಗೂ ಹೊಸದನ್ನು ತೆಗೆದುಕೊಳ್ಳುತ್ತದೆ, ಅಂದ ಮೇಲೆ ನೀವು ಸಹ ಸತ್ಯಯುಗದಿಂದಿಡಿದು ಪೊರೆಯನ್ನು ಬಿಡಲು ಶುರು ಮಾಡುತ್ತೀರ. ಈಗ ನಿಮ್ಮ ಅಂತಿಮ ಜನ್ಮವಾಗಿದೆ, ಬಾಕಿ ಸ್ವಲ್ಪ ಸಮಯವಿದೆ ಎಂದು ತಂದೆ ಹೇಳುತ್ತಾರೆ. ನಿಮಗೆ ತಾಳ್ಮೆ ಸಿಕ್ಕಿದೆ. ನಾವು ಮತ್ತೆ ತಂದೆ ಮೂಲಕ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂಬ ಖುಷಿಯಲ್ಲಿ ನೀವು ಇದ್ದೀರ. ಸುಖದ ಆಸ್ತಿಯಂತೂ ತಂದೆ ಮುಖಾಂತರ ಸಿಗುತ್ತದೆಯಲ್ಲವೇ? ಈ ವಿಚಾರ ಯಾವ ಮನುಷ್ಯರ ಬುದ್ಧಿಯಲ್ಲೂ ಬರುವುದಿಲ್ಲ. ಅವರು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತಾರೆ, ಆಗ ಇವರು ಯಾರು ಎಂಬ ವಿಚಾರ ಅವರ ಬುದ್ಧಿಯಲ್ಲಿ ಬರುವುದಿಲ್ಲ. ನೀವು ಮಾತಾಪಿತ, ನಾವು ನಿಮ್ಮ ಮಕ್ಕಳು ಎಂಬುದನ್ನಂತೂ ಭಕ್ತಿ ಮಾರ್ಗದಲ್ಲಿ ಕೈಜೋಡಿಸಿ ಹೇಳುತ್ತಿರುತ್ತಾರೆ. ಶಿವಬಾಬಾ ಅಂತೂ ಎಲ್ಲರಿಗಿಂತ ದೊಡ್ಡವರಾದರು. ಶಿವಬಾಬಾ ಭಗವಂತನೂ ಆಗಿದ್ದಾರೆ, ಏಕೆಂದರೆ ಹೊಸ ದೈವಿ ಹೂದೋಟದ ಸಸಿಯನ್ನು ನೆಡುತ್ತಾರೆ. ಅಂದ ಮೇಲೆ ಸ್ವತಃ ಮಾಲಿಯೂ ಆಗಿದ್ದಾರೆ ಹಾಗೂ ಕೈ ಹಿಡಿದು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಅಂದ ಮೇಲೆ ಬಾಬಾ ಮಾಲಿ
ಹೂದೋಟದ ಮಾಲೀಕ ಹಾಗೂ ನಾವಿಕ ಹೇಗೆ ಆಗಿದ್ದಾರೆ ಎಂಬುದೆಲ್ಲ ವಿಚಾರ ತಾವು ಮಕ್ಕಳ ಬುದ್ಧಿಯಲ್ಲಿದೆ. ಇದೆಲ್ಲವೂ ಅನೇಕ ಹೆಸರಾಗಿದೆ. ಅವರನ್ನು ಬಿಡುಗಡೆದಾತ ಎಂದು ಸಹ ಹೇಳುತ್ತಾರೆ. ನೆನಪು ಸಹ ಅವರನ್ನು ಮಾಡಬೇಕು. ಇಲ್ಲಿ ಬಂದಾಗ ಶಿವಬಾಬಾ ಅವರನ್ನು ನೆನಪು ಮಾಡಿಕೊಂಡು ಬನ್ನಿ ಎಂದು ಬಾಬಾ ಹೇಳುತ್ತಾರೆ. ನಾವಂತೂ ಶಿವಬಾಬಾ ಅವರನ್ನು ನಮ್ಮವರನ್ನಾಗಿ ಮಾಡಿಕೊಂಡಿದ್ದೇವೆ. ಬ್ರಹ್ಮ ಅವರು ಸಹ ಅವರನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದ ಮೇಲೆ ನಾವೇಕೆ ಅವರನ್ನು ನೆನಪು ಮಾಡಬಾರದು? ಎಲ್ಲರೂ ಶಿವನನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಚಿತ್ರದಲ್ಲಿಯೂ ತೋರಿಸಿದೆ. ಬಾಬಾ ಆತ್ಮಗಳೊಡನೆ ಮಾತನಾಡುತ್ತಾರೆ. ಆತ್ಮ ಎಂದು ಹೇಳದೆ ಜೀವಾತ್ಮ ಎನ್ನುತ್ತೇವೆ. ಏಕೆಂದರೆ ಯಾವಾಗ ಆತ್ಮ ಒಂಟಿಯಾಗಿರುತ್ತದೆ ಆಗ ಮಾತನಾಡಲು ಸಾಧ್ಯವಿಲ್ಲ. ಶರೀರದ ಹೊರತಾಗಿ ಆತ್ಮ ಆತ್ಮದ ಜೊತೆಗೆ ಮಾತನಾಡುವುದಿಲ್ಲ. ಪರಮ ಧಾಮದಲ್ಲಿ ಪರಮಾತ್ಮ ಆತ್ಮದ ಜೊತೆಗೆ ಮಾತನಾಡುತ್ತಾರೆಯೇನು? ಭಲೆ ಕ್ರಿಸ್ತನನ್ನು ಪರಮಾತ್ಮ ಕಳಿಸಿದರು ಎಂದು ಹೇಳಿಬಿಡುತ್ತಾರೆ. ಆದರೆ ಅಲ್ಲಿ ಪರಮಾತ್ಮ ಮಾತನಾಡುವುದಿಲ್ಲ, ಅಲ್ಲಿ ಸೂಚನೆಯೂ ಇರುವುದಿಲ್ಲ. ಡ್ರಾಮಾನುಸಾರವಾಗಿ ಆತ್ಮ ತಾನಾಗಿಯೇ ಪಾತ್ರ ಮಾಡಲು ಕೆಳಗೆ ಬರುತ್ತದೆ. ಆತ್ಮದಲ್ಲಿ ಪಾತ್ರ ತುಂಬಿದೆ. ಅಂದ ಮೇಲೆ ಆತ್ಮ ಕೆಳಗೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತದೆ. ಶರೀರದ ಹೆಸರಂತೂ ಎಲ್ಲರಿಗೂ ಬೇರೆ ಇದೆ. ಆತ್ಮದ ಹೆಸರಂತೂ ಆತ್ಮವೇ ಆಗಿದೆ. ನಾವು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಂಡು ಪಾತ್ರ ಮಾಡುತ್ತೇವೆ. ಈಗ ನಮಗೆ ಸ್ಮೃತಿ ಬಂದಿದೆ. ಮತ್ಯಾರ ನೆನಪು ಇರಬಾರದು? ಏಕೆಂದರೆ ಹಳೆಯ ಜಗತ್ತಿನಲ್ಲಿ ಹಳೆಯ ಪಾತ್ರ ಹಳೆಯ ಶರೀರವನ್ನು ಬಿಟ್ಟು ಹೊಸ ಜಗತ್ತಿಗೆ ಹೋಗಬೇಕು. ಅಲ್ಲಿ ನಮಗೆ ಹೊಸ ಶರೀರ ಸಿಗಬೇಕು. ಅಂದ ಮೇಲೆ ಈಗ 5 ವಿಕಾರಗಳನ್ನು ಬಿಡಬೇಕು ಎಂಬ ಅರ್ಥ ಇದರಿಂದ ಬರುತ್ತದೆ. ಅಂದ ಮೇಲೆ ಎಷ್ಟೊಂದು ಪರಿಶ್ರಮವಾಗುತ್ತದೆ ನೋಡಿ. ಕಾಮ ಕ್ರೋಧದ ಬಿರುಗಾಳಿ ಬರುತ್ತದೆ ಎಂದು ಮಕ್ಕಳು ಬರೆಯುತ್ತಾರೆ. ಮಕ್ಕಳೇ ದಾನ ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಆಗ ಬಾಬಾ ಹೇಳುತ್ತಾರೆ. ಈ ಸಮಯದಲ್ಲಿ ಆತ್ಮದ ಮೇಲೆ ಗ್ರಹಣ ಹಿಡಿದಿದೆ. ಮೊದಲು ನೀವು 16 ಕಲ ಸಂಪೂರ್ಣರಾಗಿದ್ದೀರಿ, ಈಗ ಕಲೆಯಿಲ್ಲ. ಹೇಗೆ ಚಂದ್ರಮನದ್ದು ಸಹ ಅಮಾವಾಸ್ಯ ನಂತರ ನಿಧಾನ ನಿಧಾನವಾಗಿ ಕಲೆ ಕಡಿಮೆ ಆಗುತ್ತದೆ. ಅಂತ್ಯದಲ್ಲಿ ಸ್ವಲ್ಪವೇ ಗೆರೆ ಉಳಿಯುತ್ತದೆ. ನಿಮ್ಮದು ಸಹ ಈಗ ಅದೇ ಅವಸ್ಥೆ ಆಗಿದೆ. ದಾನ ಕೊಡಿ, ಆಗ ಗ್ರಹಣ ಬಿಡುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಒಂದು ವೇಳೆ ವಿಕಾರಗಳ ದಾನ ನೀಡಿ ಮತ್ತೆ ಮರಳಿ ತೆಗೆದುಕೊಂಡರೆ ಶ್ರೇಷ್ಠವಾದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ವಿಕಾರಗಳದ್ದೇ ವಿಚಾರವಿದೆ, ಹಣದ ವಿಚಾರವಿಲ್ಲ. ಹರಿಶ್ಚಂದ್ರನ ಉದಾಹರಣೆ ಇದೆ. ಧನ ದಾನದಲ್ಲಿ ಕೊಟ್ಟು ಮರಳಿ ತೆಗೆದುಕೊಳ್ಳಬಾರದು. ವಾಸ್ತವದಲ್ಲಿ ವಿಕಾರಗಳ ಮಾತಾಗಿದೆ. ವಿಕಾರವನ್ನು ದಾನದಲ್ಲಿ ಕೊಟ್ಟು ಮರಳಿ ತೆಗೆದುಕೊಳ್ಳಬಾರದು. ನಮ್ಮ ಹೃದಯ ಬಾಬಾ ಅವರ ಜೊತೆಗೆ ತೊಡಗಿದೆಯೇ? ಯಾವುದರಿಂದ ನಮ್ಮ ಜನ್ಮ ಜನ್ಮಾಂತರದ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ತಮ್ಮ ಅಂತರಾಳದಲ್ಲಿ ನೋಡಿಕೊಳ್ಳುತ್ತೀರಿ? ಸಮಯವಂತೂ ಹಿಡಿಸುತ್ತದೆ, ಒಂದೇ ಬಾರಿಯಂತೂ ಬಿಡುವುದಿಲ್ಲ. ಯಾವ ಕರ್ಮಭೋಗ ಉಳಿದಿದೆಯೋ ಅದರ ಗುರುತು ಕಾಯಿಲೆಯಾಗಿದೆ. ಬಿರುಗಾಳಿ ಬರುತ್ತದೆ, ಇದರ ಕಾರಣದಿಂದ ಪೂರ್ಣ ಯೋಗವಿಲ್ಲ. ಬೇರೆ ಸಂಘವನ್ನು ಮುರಿದು ನನ್ನೊಬ್ಬನ ಸಂಘವನ್ನು ಜೋಡಿಸಿ ಎಂದು ತಂದೆ ಹೇಳುತ್ತಾರೆ. ಅನ್ಯ ಸತ್ಸಂಗಗಳಲ್ಲಿ ಪ್ರಿಯತಮನನ್ನು ತಿಳಿದುಕೊಂಡಿರುವುದಿಲ್ಲ. ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಎಂಬುದು ಸಹ ಗೊತ್ತಿರುವುದಿಲ್ಲ. ಮೊದಲು ನಮ್ಮ ಬುದ್ಧಿಯಲ್ಲಿಯೂ ಇರಲಿಲ್ಲ. ಅಂದ ಮೇಲೆ ಅನ್ಯರ ಬುದ್ಧಿಯಲ್ಲಿ ಹೇಗೆ ಇರುತ್ತದೆ? ನಾವು ಯಾರು ದೇವತಾ ಮನೆತನದವರಾಗಿದ್ದೇವೋ ಅವರಿಗೂ ಗೊತ್ತಿರಲಿಲ್ಲ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ಸತ್ಯುಗದಲ್ಲಿ ಪ್ರಾರಬ್ಧ ಶುರುವಾಗುತ್ತದೆ. ನಂತರ ಯಾವ ಕರ್ಮವನ್ನು ಪ್ರತಿಯೊಬ್ಬರೂ ಸತ್ಯುಗದಲ್ಲಿ ಮಾಡಿದ್ದರೂ ಅದೇ ಪುನರಾವೃತ್ತಿ ಮಾಡುತ್ತೇವೆ ಎಂಬುದು ಈಗ ನಿಮಗೆ ಸ್ಮೃತಿ ಬಂದಿದೆ. ಸಂಸ್ಕಾರಗಳು ಪ್ರಕಟವಾಗುತ್ತಾ ಹೋಗುತ್ತವೆ. ಜ್ಞಾನದ ಸಾಗರ, ಪ್ರೇಮದ ಸಾಗರ ಎಂದು ಇತ್ಯಾದಿಯಾಗಿ ಬಾಬಾ ಅವರ ಮಹಿಮೆಯನ್ನೇನು ಮಾಡುತ್ತಾರೆ
ಅಂದ ಮೇಲೆ ನಾವು ಸಹ ಪ್ರೇಮವನ್ನು ಕಲಿಯುತ್ತಿದ್ದೇವೆ. ನಮ್ಮ ಬಾಯಿಂದ ಮತ್ತೊಬ್ಬರಿಗೆ ದುಃಖ ಆಗುವಂತಹ ಯಾವುದೇ ಶಬ್ದ ಬರಬಾರದು. ಒಂದು ವೇಳೆ ಯಾರಿಗಾದರೂ ದುಃಖ ಕೊಟ್ಟಿರಿ ಎಂದರೆ ನಮ್ಮ ಒಳಗೆ ಭೂತವಿದೆ, ನಂತರ ಲಕ್ಷ್ಮಿಯನ್ನು ವರಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಬೇಕು. ತಂದೆಯವರಾಗಿದ್ದೇವೆ ಅಂದ ಮೇಲೆ ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಬೇಕು. ಒಂದು ವೇಳೆ ಯಾವುದೇ ಭೂತ ಉಳಿದಿದೆ ಎಂದರೆ ತ್ರೇತಾದಲ್ಲಿ ಹೊರಟು ಹೋಗುತ್ತೀರ. ಮಕ್ಕಳಲ್ಲಿ ಕ್ರೋಧ ಇರಬಾರದು, ಬಹಳ ಪ್ರೇಮದಿಂದ ನಡೆದುಕೊಳ್ಳಬೇಕು. ನೋಡಿ, ಬಾಬಾ ಅವರಿಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಆದರೂ ಸಹ ಬಾಬಾ ಕ್ರೋಧ ಮಾಡುತ್ತಾರೇನು? ಅಂದ ಮೇಲೆ ನೀವು ಸಹ ಬಹಳ ಪ್ರೇಮ ಸ್ವರೂಪರಾಗಬೇಕು. ಈಗ ಕೆಲವು ಮಕ್ಕಳು ಪ್ರೇಮ ಸ್ವರೂಪರಾಗಿಲ್ಲ, ಕೆಲವೊಮ್ಮೆ ವರದಿ ಬರುತ್ತದೆ, ಆಗ ಇವರಲ್ಲಿ ಭೂತವಿದೆ ಎಂದು ಅವರು ಸಹ ತಿಳಿದುಕೊಳ್ಳುತ್ತಾರೆ. ಯಾರಲ್ಲಿ ಸ್ವತಃ ಭೂತವಿದೆಯೋ ಅವರು ಅನ್ಯರದ್ದನ್ನೇನು ತೆಗೆಯುತ್ತಾರೆ. ಬಹಳ ಪ್ರೇಮ ಸ್ವರೂಪರಾಗಬೇಕು ಹಾಗೂ ಇಲ್ಲಿಯೇ ಆಗಬೇಕು. ದೇವತೆಗಳು ಪ್ರೇಮ ಸ್ವರೂಪರಾಗಿದ್ದಾರೆ ಅಲ್ಲವೇ? ನೋಡಿ, ಲಕ್ಷ್ಮೀ ನಾರಾಯಣರ ಚಿತ್ರ ಎಷ್ಟೊಂದು ಸೆಳೆಯುತ್ತದೆ ಅಂದ ಮೇಲೆ ನಾವು ಸಹ ಆ ರೀತಿ ಆಗಬೇಕು. ನಿಮಗೆ ಪತಿ ಕ್ರೋಧ ಮಾಡುತ್ತಾರೆ ಆಗಲೂ ಸಹ ಪ್ರೇಮದಿಂದ ಮಾತನಾಡಬೇಕು. ಅವರಲ್ಲಿ ಭೂತವಿದೆ ಅಂದ ಮೇಲೆ ನನ್ನಲ್ಲಿಯೂ ಬರುತ್ತದೆ ಎಂದಲ್ಲ. ನನ್ನಲ್ಲಿ ಯಾವ ಅವಗುಣವಿದೆಯೋ ಹೇಗಾದರೂ ಮಾಡಿ ಅವಗುಣಗಳನ್ನು ತೆಗೆಯಬೇಕು. ಬಹಳ ಬಹಳ ಮಧುರರಾಗಬೇಕು. ಲೌಕಿಕ ತಂದೆ ಸಿಟ್ಟು ಮಾಡಿಕೊಳ್ಳುತ್ತಾರೆ ಎಂದು ಯಾರೋ ಹೇಳಿದರು. ಅವರು ಕ್ರೋಧ ಮಾಡಿದಾಗ ನೀವು ಒಳ್ಳೊಳ್ಳೆಯ ಹೂವನ್ನು ಅರ್ಪಿಸಿ ಎಂದು ಆಗ ನಾನು ಹೇಳಿದೆ. ಆಗ ಅವರು ಆಶ್ಚರ್ಯ ಪಡಬೇಕು, ನಂತರ ಅವರು ತಣ್ಣಗಾಗುತ್ತಾರೆ. ಬಹಳ ಯುಕ್ತಿಯಿಂದ ತಿಳಿಸಬೇಕು, ಏಕೆಂದರೆ ರಾವಣ ರಾಜ್ಯವಾಗಿದೆ ಅಲ್ಲವೇ. ನಾವು ರಾಮನ ಸಂಪ್ರದಾಯದವರಾಗಿದ್ದೇವೆ. ಸ್ವತಃ ಆಗಲಿಲ್ಲವೆಂದರೆ ಅನ್ಯರನ್ನೇನು ಮಾಡುತ್ತೀರ? ಆದ್ದರಿಂದ ಸ್ಥಾಪನೆಯಲ್ಲಿ ತಡವಾಗುತ್ತದೆ. ಒಂದಂತೂ ಪ್ರೇಮದಿಂದ ನಡೆದುಕೊಳ್ಳಬೇಕು, ಮತ್ತೊಂದು ಸ್ಮೃತಿಯಲ್ಲಿರಬೇಕು, ಸ್ವದರ್ಶನ ಚಕ್ರಧಾರಿಯಾಗಬೇಕು, ವ್ಯವಹಾರವನ್ನಂತೂ ಮಾಡಲೇಬೇಕು. ಆದ್ದರಿಂದ ಬೆಳಗ್ಗಿನ ಸಮಯ ಬಹಳ ಚೆನ್ನಾಗಿದೆ. ಬೇಗ ಮಲಗಿ ಬೇಗ ಏಳುವುದು ಎಂದು ಹೇಳುತ್ತಾರೆ ಅಲ್ಲವೇ? ಆದ್ದರಿಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇಲ್ಲಿ ಬಂದು ಕೂರಿ, ಆಗ 5 ನಿಮಿಷವಾದರೂ ನೆನಪು ನಿಲ್ಲುತ್ತದೆ. ನಂತರ ನಿಧಾನ ನಿಧಾನವಾಗಿ ಅಭ್ಯಾಸವಾಗುವುದರಿಂದ ನೆನಪು ಪರಿಪಕ್ವವಾಗುತ್ತದೆ. ಒಳ್ಳೆಯದು. ಊಟ ಮಾಡುತ್ತೀರ? ಆಗ ಎಷ್ಟು ಸಮಯ ಬಾಬಾ ಅವರ ನೆನಪಿನಲ್ಲಿ ತಿಂದೆ ಎಂಬುದನ್ನು ನೋಡಿಕೊಳ್ಳಿ. ಒಂದು ವೇಳೆ ಇಡೀ ಸಮಯ ನೆನಪು ಮಾಡಿದಿರಿ ಎಂದರೆ ಅದು ಸಹ ದೊಡ್ಡ ಸಾಹಸವಾಗಿದೆ. ಭೋಜನದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ತಂದೆಯನ್ನು ನೆನಪು ಮಾಡಿ ಎಂದು ಸೂಚನೆ ಕೊಡಬೇಕು. ಒಂದೊಂದು ತುತ್ತಿನಲ್ಲಿಯೂ ನೆನಪು ತರಿಸಿ. ನಮ್ಮದು ಸಹಜ ಯೋಗವೇ ಆಗಿದೆ. ಈಗ ಬುದ್ಧಿಯಲ್ಲಿ ಜ್ಞಾನ ಬಂದಿದೆ. ಪರಮಪಿತ ಪರಮಾತ್ಮನನ್ನು ಸರ್ವಶಕ್ತಿವಂತ ಎನ್ನುತ್ತಾರೆ ಅಂದ ಮೇಲೆ ಭಲೆ ಅವರಲ್ಲಿ ಏನು ಶಕ್ತಿ ಇದೆ? ಬಾಂಬ್ಸ್ ಮಾಡುವ ಶಕ್ತಿ ಇದೆ ಅದಲ್ಲ. ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತದೆ. ಇದು ಶಕ್ತಿಯಾಗಿದೆ ಅಲ್ಲವೇ? ನೋಡಿ ಎಷ್ಟು ಮುಗ್ಧ ಹಾಗೂ ಶಕ್ತಿಯಷ್ಟಿದೆ. ಯಥಾರ್ಥ ರೀತಿಯಿಂದ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಅಲ್ಲವೇ? ಅಂದ ಮೇಲೆ ಪರಿಶ್ರಮ ಪಡಬೇಕು. ಬೆಳಗ್ಗಿನ ಸಮಯ ಚೆನ್ನಾಗಿರುತ್ತದೆ. ಭಕ್ತಿಯಲ್ಲಿಯೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದೇಳುತ್ತಾರೆ. ಜ್ಞಾನದಲ್ಲಿಯೂ ಬೆಳಗ್ಗಿನ ಸಮಯ ಬಹಳ ಒಳ್ಳೆಯದಾಗಿದೆ. ನಿಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುವುದಕ್ಕಾಗಿ ನಾನು ಕಲ್ಪದಲ್ಲಿ ಒಂದೇ ಬಾರಿ ಬರುತ್ತೇನೆ ಅಂದ ಮೇಲೆ ಪೂರ್ಣ ಖುಷಿ ಖುಷಿಯಿಂದ ಹೋಗಬೇಕೆಂದು ತಂದೆ ಹೇಳುತ್ತಾರೆ. ದುಃಖ ಧಾಮದಿಂದ ಹೊರಬರಬೇಕು. ಇಂತಹ ಸ್ಮೃತಿ ಇದ್ದಾಗ ಭಯ ಆಗುವುದಿಲ್ಲ. ಎಷ್ಟೇ ಪರೀಕ್ಷೆಗಳು ಬಂದರೂ ಸಹ ಸ್ಮೃತಿ ಪರಿಪಕ್ವವಾಗಿರಬೇಕು. ಅಂತಹ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಈಗ ನೀವು ಮಕ್ಕಳಿಗೆ ಹಂಸೋ ಸೋಹಂನ ಅರ್ಥವನ್ನು ತಿಳಿಸಿದೆ. ಹಂಸೋ ಪರಮಾತ್ಮ ಅಲ್ಲ, ಆದರೆ ಪರಮಾತ್ಮನ ಮಗುವಾಗಿದ್ದೇನೆ. ಇದಂತೂ ಹಂಸೋನ ಚಕ್ರದ ದರ್ಶನವಾಯಿತು.
ಈ ನೆನಪಿನಿಂದಲೇ ಮಿಶ್ರಣ ಹೋಗುತ್ತದೆ. ಮಿಶ್ರಣವನ್ನು ತೆಗೆಯುವ ಸಮಯವೇ ಅಮೃತ ವೇಳೆಯಾಗಿದೆ. ಅಂದ ಮೇಲೆ ಗೌರವಾನ್ವಿತ ಉತ್ತೀರ್ಣರಾಗುವುದಕ್ಕಾಗಿ ಕೃಷ್ಣಪುರಿಯ ಮಾಲೀಕ ಮಾಡುವಂತಹ ತಂದೆಯನ್ನು ನೆನಪು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ ದಾದಾರವರ ಸವಿನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು, ಕಾರ್ಯವ್ಯವಹಾರ ಇತ್ಯಾದಿಯನ್ನು ಮಾಡುತ್ತಲೂ ಸಹ ಸ್ವದರ್ಶನ ಚಕ್ರಧಾರಿಯಾಗಿರಬೇಕು. ಒಬ್ಬರು ಮತ್ತೊಬ್ಬರಿಗೆ ತಂದೆಯ ನೆನಪು ತರಿಸಬೇಕು. ಎಷ್ಟೇ ಪರೀಕ್ಷೆಗಳು ಬಂದರೂ ಸಹ ಖಂಡಿತ ಸ್ಮೃತಿಯಲ್ಲಿರಬೇಕು. ಎರಡನೆಯದ್ದು, ವಿಕಾರಗಳನ್ನು ದಾನದಲ್ಲಿ ನೀಡಿ ನಂತರ ಎಂದಿಗೂ ಮರಳಿ ತೆಗೆದುಕೊಳ್ಳಬಾರದು. ಯಾರಿಗೂ ಸಹ ದುಃಖ ಕೊಡಬಾರದು, ಕ್ರೋಧ ಮಾಡಬಾರದು. ಅಂತರಾಳದಲ್ಲಂತೂ ಭೂತವಿದೆ, ಅವನ್ನು ತೆಗೆದು ಹಾಕಬೇಕು. ವರದಾನ, ಮಾಲೀಕತನದ ಸ್ಮೃತಿಯ ಮೂಲಕ ಪರವಶ ಸ್ಥಿತಿಯನ್ನು ಸಮಾಪ್ತ ಮಾಡುವಂತಹ ಸದಾ ಸಮರ್ಥರಾಗಿರಿ. ಮಾಲೀಕತನದ ಸ್ಮೃತಿಯ ಮೂಲಕ ಪರವಶ ಸ್ಥಿತಿಯನ್ನು ಸಮಾಪ್ತ ಮಾಡುವಂತಹ ಸದಾ ಸಮರ್ಥರಾಗಿರಿ. ಯಾರು ಸದಾ ಮಾಲೀಕತನದ ಸ್ಮೃತಿಯಲ್ಲಿ ಸ್ಥಿತರಿರುತ್ತಾರೆಯೋ ಅವರ ಸಂಕಲ್ಪ ಅಗ್ನಿ ಪ್ರಮಾಣ ನಡೆಯುತ್ತದೆ. ಮನಸ್ಸು ಮಾಲೀಕನನ್ನು ಪರವಶ ಮಾಡಲು ಸಾಧ್ಯವಿಲ್ಲ. ಬ್ರಾಹ್ಮಣಾತ್ಮ ಎಂದಿಗೂ ತನ್ನ ನಿಶಕ್ತ ಸ್ವಭಾವ ಸಂಸ್ಕಾರಕ್ಕೆ ವಶರಾಗಲು ಸಾಧ್ಯವಿಲ್ಲ. ಯಾವಾಗ ಸ್ವಭಾವ ಎಂಬ ಶಬ್ದ ಮುಂದೆ ಬರುತ್ತದೆ ಆಗ ಸ್ವಭಾವ ಎಂದರೆ ಸ್ವಪ್ರತಿ ಅಥವಾ ಸರ್ವರ ಪ್ರತಿ ಆತ್ಮಿಕ ಭಾವ, ಈ ಶ್ರೇಷ್ಠ ಅರ್ಥದಲ್ಲಿ ಸ್ಥಿತರಾಗಿ. ಹಾಗೂ ಯಾವಾಗ ಸಂಸ್ಕಾರ ಎಂಬ ಶಬ್ದ ಬರುತ್ತದೆ ಆಗ ತನ್ನ ಅನಾದಿ ಹಾಗೂ ಆದಿ ಸಂಸ್ಕಾರಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಆಗ ಸಮರ್ಥರಾಗುತ್ತೀರ, ಪರವಶ ಸ್ಥಿತಿ ಸಮಾಪ್ತಿ ಆಗುತ್ತದೆ. ಸ್ಲೋಗನ್, ವರದಾನಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ, ಆಗ ಪರಿಸ್ಥಿತಿ ರೂಪಿ ಬೆಂಕಿಯು ನೀರಾಗುತ್ತದೆ. ವರದಾನಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ, ಆಗ ಪರಿಸ್ಥಿತಿ ರೂಪಿ ಬೆಂಕಿಯು ನೀರಾಗುತ್ತದೆ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ, ದುರಾದೃಷ್ಟ ಹಾಗೂ ಅದೃಷ್ಟ ಎಂಬ ಈ ಎರಡು ಶಬ್ದಗಳ ಆಧಾರ ಯಾವುದರ ಮೇಲೆ ನಡೆಯುತ್ತದೆ? ಅದೃಷ್ಟ ಮಾಡುವವರು ಪರಮಾತ್ಮ ಹಾಗೂ ದುರಾದೃಷ್ಟ ಮಾಡುವವರು ಸ್ವತಃ ಮನುಷ್ಯನೇ ಎಂಬುದಂತೂ ನಮಗೆ ತಿಳಿದಿದೆ. ಯಾವಾಗ ಮನುಷ್ಯ ಸರ್ವದಾ ಸುಖಿಯಾಗಿರುತ್ತಾನೆ ಆಗ ಅವರುಗಳ ಒಳ್ಳೆಯ ಅದೃಷ್ಟ ಎನ್ನುತ್ತಾರೆ. ಹಾಗೂ ಯಾವಾಗ ಮನುಷ್ಯ ತನ್ನನ್ನು ದುಃಖಿ ಎಂದು ತಿಳಿದುಕೊಳ್ಳುತ್ತಾನೆಯೋ ಆಗ ಅವರು ತನ್ನನ್ನು ದುರಾದೃಷ್ಟವಂತರು ಎಂದುಕೊಳ್ಳುತ್ತಾರೆ. ದುರಾದೃಷ್ಟ ಅಥವಾ ಅದೃಷ್ಟ ಏನೋ ಪರಮಾತ್ಮನ ಮುಖಾಂತರ ಸಿಗುತ್ತದೆ ಎಂದು ನಾವು ಹೇಳುವುದಿಲ್ಲ. ಈ ರೀತಿ ತಿಳಿದುಕೊಳ್ಳುವುದು ದೊಡ್ಡ ಮೂರ್ಖತೆಯಾಗಿದೆ. ಪರಮಾತ್ಮ ಅಂತೂ ನಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತಾರೆ, ಆದರೆ ಅದೃಷ್ಟವನ್ನು ಹಾಳು ಮಾಡುವುದು ಅಥವಾ ಶ್ರೇಷ್ಠ ಮಾಡಿಕೊಳ್ಳುವುದು ಇದೆಲ್ಲ ಕರ್ಮಗಳ ಮೇಲೆ ಆಧಾರಿತವಾಗಿದೆ. ಇದೆಲ್ಲ ಮನುಷ್ಯರ ಸಂಸ್ಕಾರಗಳ ಮೇಲೆಯೇ ಇದೆ. ನಂತರ ಹೇಗೆ ಪಾಪ ಹಾಗೂ ಪುಣ್ಯದ ಸಂಸ್ಕಾರ ತುಂಬುತ್ತದೆಯೋ ಹಾಗೆ ಅದೃಷ್ಟವಾಗುತ್ತದೆ. ಆದರೆ ಮನುಷ್ಯರು ಈ ರಹಸ್ಯವನ್ನು ತಿಳಿಯದ ಕಾರಣ ಪರಮಾತ್ಮನ ಮೇಲೆ ದೋಷವನ್ನು ಇಡುತ್ತಾರೆ. ಈಗ ನೋಡಿ, ಮನುಷ್ಯರು ತನ್ನನ್ನು ಸುಖಿಯಾಗಿಟ್ಟುಕೊಳ್ಳಲು ಎಷ್ಟೊಂದು ಮಾಯೆಯ ವಿಧಾನಗಳನ್ನು ಹುಡುಕುತ್ತಾರೆ. ನಂತರ ಅದೇ ಮಾಯೆಯಿಂದ ಕೆಲವರು ತನ್ನನ್ನು ಸುಖಿ ಎಂದು ತಿಳಿದುಕೊಳ್ಳುತ್ತಾರೆ, ಮತ್ತೆ ಕೆಲವರು ಇನ್ನೂ ಅದೇ ಮಾಯೆಯ ಸನ್ಯಾಸ ಮಾಡಿ ಮಾಯೆಯನ್ನು ಬಿಡುವುದರಿಂದ ತನ್ನನ್ನು ಸುಖಿ ಎಂದು ತಿಳಿದುಕೊಳ್ಳುತ್ತಾರೆ. ಇದರರ್ಥ ಅನೇಕ ಪ್ರಕಾರದ ಪ್ರಯತ್ನ ಮಾಡುತ್ತಾರೆ, ಆದರೆ ಇಷ್ಟು ವಿಧಾನವನ್ನು ಮಾಡಿದರೂ ಸಹ ಫಲಿತಾಂಶ ದುಃಖದ ಕಡೆಗೆ ಹೋಗುತ್ತಿದೆ. ಯಾವಾಗ ಸೃಷ್ಟಿಯಲ್ಲಿ ಭಾರೀ ದುಃಖವಾಗುತ್ತದೆ ಆಗ ಅದೇ ಸಮಯದಲ್ಲಿ ಸ್ವಯಂ ಪರಮಾತ್ಮ ಬಂದು ಗುಪ್ತ ರೂಪದಲ್ಲಿ ತನ್ನ ಈಶ್ವರೀಯ ಯೋಗ ಶಕ್ತಿಯಿಂದ ದೈವೀ ಸೃಷ್ಟಿಯ ಸ್ಥಾಪನೆ ಮಾಡಿಸಿ ಎಲ್ಲ ಮನುಷ್ಯಾತ್ಮರನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತಾರೆ.
ಎರಡನೆಯದು ಯಾವ ಸಮಯದಲ್ಲಿ ಓಂ ಶಾಂತಿ ಎನ್ನುತ್ತಾರೆ ಆಗ ಅದರ ಯಥಾರ್ಥ ಅರ್ಥ ನಾನು ಆತ್ಮ ಸಾಲಿಗ್ರಾಮ ಆ ಜ್ಯೋತಿ ಸ್ವರೂಪ ಪರಮಾತ್ಮನ ಸಂತಾನನಾಗಿದ್ದೇನೆ ನಾವು ಸಹ ಅದೇ ಪಿತ ಜ್ಯೋತಿರ್ಬಿಂದು ಪರಮಾತ್ಮನ ರೀತಿಯಲ್ಲಿ ಆಕಾರವುಳ್ಳವರಾಗಿದ್ದೇವೆ ಬಾಕಿ ನಾವು ಸಾಲಿಗ್ರಾಮ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಇವರುಗಳಿಗೆ ತನ್ನ ಜ್ಯೋತಿ ಸ್ವರೂಪ ಪರಮಾತ್ಮನ ಜೊತೆಯಲ್ಲಿ ಯೋಗ ಇಟ್ಟುಕೊಳ್ಳಬೇಕು ಹಾಗೂ ಲೈಟ್ ಮೈಟ್ನ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆ ನಿರಾಕಾರ ಪರಮಾತ್ಮನನ್ನು ಶ್ವಾಸಶ್ವಾಸಗಳಲ್ಲಿ ನೆನಪು ಮಾಡುವುದಕ್ಕೆಯೇ ನಿರಂತರ ಜಪ ಎನ್ನಲಾಗುತ್ತದೆ ನಿರಂತರ ಜಪ ಎಂದರೆ ಯಾವುದೋ ಮಂತ್ರವನ್ನು ಜಪಿಸುವ ಹೊರತಾಗಿ ಸ್ವಾಭಾವಿಕವಾಗಿ ಆ ಪರಮಾತ್ಮನ ನೆನಪಿನಲ್ಲಿರುವುದು ಇದಕ್ಕೆಯೇ ಪೂರ್ಣ ಯೋಗವೆನ್ನುತ್ತಾರೆ ಯೋಗದ ಅರ್ಥ ಒಬ್ಬನೇ ಯೋಗೇಶ್ವರ ಪರಮಾತ್ಮನ ನೆನಪಿನಲ್ಲಿರುವುದು ಅಂದ ಮೇಲೆ ಯಾವ ಆತ್ಮಗಳು ಆ ಪರಮಾತ್ಮನ ನೆನಪಿನಲ್ಲಿರುತ್ತಾರೆಯೋ ಅವರುಗಳನ್ನು ಯೋಗಿ ಅಥವಾ ಯೋಗಿನಿಯರು ಎಂದು ಕರೆಯಲಾಗುತ್ತದೆ ಯಾವಾಗ ಆ ಯೋಗ ಅಂದರೆ ನೆನಪಿನಲ್ಲಿ ನಿರಂತರರಾಗಿರುತ್ತಾರೆ ಆಗಲೇ ವಿಕರ್ಮಗಳು ಹಾಗೂ ಪಾಪಗಳ ಹೊರೆ ನಷ್ಟವಾಗುತ್ತದೆ ಹಾಗೂ ಆತ್ಮಗಳು ಪವಿತ್ರರಾಗಿ ಭವಿಷ್ಯ ಜನ್ಮದಲ್ಲಿ ದೇವತಾ ಪ್ರಾಲಬ್ಧವನ್ನು ಪಡೆಯುತ್ತಾರೆ ಈಗ ಈ ಜ್ಞಾನ ಬೇಕು ಆಗಲೇ ಯೋಗ ಪೂರ್ಣ ಹತ್ತಲು ಸಾಧ್ಯ ಅಂದ ಮೇಲೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನ ನೆನಪಿನಲ್ಲಿರುವುದು ಸತ್ಯ ಜ್ಞಾನವಾಗಿದೆ ಒಳ್ಳೆಯದು ಓಂ ಶಾಂತಿ.